ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮನ್ಯಾಗ್ರ ಫಾರ್ಮ್ಸ್. ಇವತ್ತು ಒಂದು ಹೊಸ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋದಲ್ಲಿ ಇದು ಗಿಡದಲ್ಲಿ ಈ ವಿಡಿಯೋದಲ್ಲಿ ನೋಡ್ತಿರ್ಬೋದು, ಇದು ಗಿಡ ಬಂದು ನುಗ್ಗೆ ಗಿಡ, ನಾಟಿ ಮಾಡಿ ಆಲ್ಮೋಸ್ಟ್ 2 ಮಂತ್ಸ್ ಆಗಿದೆ. ಸೊ ಇವತ್ತು ಪ್ರೂನಿಂಗ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಪ್ರೂನಿಂಗ್ ಯಾಕೆ ಮಾಡಬೇಕಂದ್ರೆ, ನುಗ್ಗೆ ಗಿಡ ಸಿಕ್ಕಾಪಟ್ಟೆ ಹೈಟ್ ಬೆಳೆಯುತ್ತೆ, ಅದು ಹೈಟ್ ಬೆಳೆದ್ರೆ ಗಾಳಿ ಮಳೆ ಬಂದರೆ ಬಿದ್ದೋಗುತ್ತೆ. ಸೊ ಅದಕ್ಕೋಸ್ಕರ ಆದಷ್ಟು ನಮಗೆ ಕೈಗಟಕಬೇಕು ಆ ಲೆವೆಲಲ್ಲೇ ಗಿಡನ ಬೆಳೆಸಬೇಕು. ಆದ್ದರಿಂದ ಈ ಸುಳಿ ಏನಿದೆ ನೋಡಿ, ಇದು ಒಂದು ಪ್ರೂನರು, ಇದರಿಂದ ಈ ಸುಳಿ ಕಟ್ ಮಾಡ್ತಿದ್ದೀನಿ. ಇದರಲ್ಲಿ ಈ ಗುಂಡಿಯಲ್ಲಿ ಒಂದು 3 ಗಿಡಗಳಿದೆ, 3 ಗಿಡಕ್ಕೂ ಪ್ರೂನಿಂಗ್ ಮಾಡಿದ್ದೀನಿ. ಆಯಿತಾ, ಈ ಪ್ರೂನಿಂಗ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ಅಕ್ಕಪಕ್ಕ ಕೊಂಬೆಗಳು ಬೆಳ್ಕೊಳುತ್ತೆ, ಮತ್ತು ಕೊಂಬೆಗಳು ಬೆಳ್ಕೊಂಡು ಗಿಡ ಪ್ರಾಪರಾಗಿ ಡೆವಲಪ್ ಆಗುತ್ತೆ. ಬನ್ನಿ, ಒಂದು ಲಾಸ್ಟ್ ವೀಕ್ ಒಂದು ವಿಡಿಯೋಗೆ ಒಂದು ಗಿಡಕ್ಕೆ ಪ್ರೂನಿಂಗ್ ಮಾಡಿದ್ದೆ, ಆ ಗಿಡನ ತೋರಿಸ್ತೀನಿ ಇವತ್ತು ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ. ಪ್ರೂನಿಂಗ್ ಮಾಡದೇ ಇದ್ದರೆ ಏನಾಗುತ್ತೆ ಅಂದರೆ, ಸ್ಟ್ರೈಟಾಗಿ ಒಂದೇ ಕೊಂಬೆ ಹೊರಟೋಗುತ್ತೆ, ಇಳುವರಿ ಕಡಿಮೆ ಆಗುತ್ತೆ, ಪ್ಲಸ್ ಗಿಡನೂ ಪ್ರಾಪರಾಗಿ ಡೆವಲಪ್ ಆಗಲ್ಲ, ಮಳೆಗಾಳಿ ಬಂದು ಬಿದ್ದೋಗುತ್ತೆ. ನೋಡಿ, ಈ ಗಿಡಕ್ಕೆ ಲಾಸ್ಟ್ ವೀಕ್ ನಾನು ಪ್ರೂನಿಂಗ್ ಮಾಡಿದ್ದೆ. ನೋಡಿ, ವಿಡಿಯೋ ನಿಮ್ಗೆ ಕಾಣಿಸ್ತಿರ್ಬೋದು. ಮತ್ತು ಈ ಗಿಡ ಲಾಸ್ಟ್ ವೀಕ್ ಪ್ರೂನಿಂಗ್ ಮಾಡಿದ್ದು. ನೋಡಿ, ಈ ಇಲ್ಲಿ ಸರಿಯಾಗಿ ಇದು ಏನಿದೆ ಇಲ್ಲಿ ಪ್ರೂನಿಂಗ್ ಮಾಡಿದೆ. ಅದಾದಮೇಲೆ ಕೆಳಗಡೆಯಿಂದ ಎಷ್ಟು ಕೊಂಬೆಗಳು ಬಂದಿದೆ ನೋಡಿ. ಇದು ಒಂದು ಬ್ರಾಂಚ್ ಬಂದಿದೆ, ಹೊಸ ಬ್ರಾಂಚು, ಇಲ್ಲೊಂದು ಬ್ರಾಂಚು, ಇಲ್ಲೊಂದು ಬ್ರಾಂಚು, ಇಲ್ಲೊಂದು. ಇದು ಈ ರೀತಿ ಪ್ರಾಪರಾಗಿ ಡೆವಲಪ್, ಗಿಡನ ಡೆವಲಪ್ ಮಾಡ್ಕೋಬೇಕಂದ್ರೆ ನಾವು ಪ್ರೂನಿಂಗ್ ಮಾಡಬೇಕಾಗತ್ತೆ. ಇನ್ನೊಂದು ವಿಶೇಷ ಏನಂದರೆ, ಈಗ ನಮ್ಮ ತೋಟದಲ್ಲಿ ಇದು 3 ಫೀಟ್ ಡೆಪ್ತ್ ಗುಂಡಿಯಿಂದ ಬೆಳೆಸ್ಕೊಂಬರ್ತಿದ್ದೀನಿ ಗಿಡ. ಸೊ ಲಾಸ್ಟ್ ಟೈಮು ಹಾಕಿದ್ದಾಗ ಅದು ಮಳೆಗಾಳಿ ಬಂದಾಗ ತುಂಬ ಗಿಡಗಳು ಬಿದ್ದೋಯ್ತು, ಹಾಗಾಗಿ ಬುಡ ಗಟ್ಟಿರಲಿ ಅನ್ನೋ ಉದ್ದೇಶದಿಂದ ಒಳಗಡೆಯಿಂದ ಬೆಳೆಸ್ಕೊಂಬರ್ತಿದ್ದೀನಿ. ನೋಡಿ, ಮೊನ್ನೆ ಒಳ್ಳೆ ಮಳೆ ಬಿದ್ದಿದೆ, ಮಳೆ ಬಿದ್ದು ಗುಂಡಿಗಳೆಲ್ಲ ನೀರು ತುಂಬಿಕೊಂಡಿತ್ತು, ಈಗೆಲ್ಲ ಡ್ರೈ ಔಟ್ ಆಗಿದೆ. ಇದೇ ರೀತಿ ನೀರು ತುಂಬಿಕೊಂಡಿದ್ರೆ ಗಿಡಗಳು ಸರಿಯಾಗಿ ಡೆವಲಪ್ ಆಗಲ್ಲ, ಸೊ ರೋಗಗಳು ಮುಚ್ಚಿಕೊಳ್ಳುತ್ತೆ. ಅದಕ್ಕೋಸ್ಕರ ಈ ಗುಂಡಿ ಏನಿದೆ ಇದನ್ನು ಮುಚ್ಚಬೇಕು. ಅದನ್ನು ತೋರಿಸ್ತೀನಿ ಯಾವ ರೀತಿ ಮುಚ್ಚೋದು ಅಂತ. ಆಯಿತಾ, ನೋಡಿ ಆಲ್ರೆಡಿ ಮಣ್ಣಿದೆ ಗುಂಡಿಯಲ್ಲಿ, ಫುಲ್ ಮುಚ್ಚಬೇಕಾಗತ್ತೆ. ಮುಚ್ಚೋದ್ರಿಂದ ಗಿಡದ ಬುಡ ಮತ್ತು ಬೇರು ಸ್ಟ್ರಾಂಗ್ ಆಗುತ್ತೆ, ಪ್ಲಸ್ ರೋಗಗಳು ನೀರು ಇಲ್ಲೋದಿಲ್ಲ, ನೀರು ನಿಂತರೆ ರೋಗ ಬರುತ್ತೆ. ಆಯಿತಾ, ಈ ರೀತಿ ಬೇಕಾಗತ್ತೆ. ನೋಡಿ, ಈ ಥರ ಕಂಪ್ಲೀಟ್ ಗುಂಡಿ ಮುಚ್ಕೋಬೇಕು. ಈ ಗಿಡ ಏನು ಕೆಲವೊಂದು ಚಿಕ್ಕದಾಗಿದೆ, ಆ ಗಿಡ ಗುಂಡಿ ಮುಚ್ಚಲ್ಲ, ಇನ್ನೂ 1 ವೀಕ್ ಆದಮೇಲೆ ಮುಚ್ತೀವಿ. ಈ ಗಿಡ ಆಲ್ರೆಡಿ ಚೆನ್ನಾಗಿ ಡೆವಲಪ್ ಆಗಿದೆ, ಅದರಿಂದ ನೋಡಿ ಗುಂಡಿ ಆಲ್ಮೋಸ್ಟ್ ಮುಚ್ಚಿದ್ದೀವಿ. ಇದೇ ರೀತಿ ಪ್ರತಿ ಸಾರಿ
ನನ್ನ ಯಾವ ರೀತಿ ಅಗ್ರಿಕಲ್ಚರ್ ಮಾಡಬೇಕು, ಇದಕ್ಕೆ ಬರೋ ರೋಗಗಳು ಯಾವ ರೀತಿ ಮೇಂಟೆನೆನ್ಸು, ಇದ್ರ ಬಗ್ಗೆ ಎಲ್ಲ ಒಂದು ವಿಡಿಯೋ ಮಾಡ್ತಾ ಇರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಎನೇಬಲ್ ಮಾಡಿಕೊಡಿ. ಥ್ಯಾಂಕ್ ಯು.